ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ರಾಯಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಅಮೆಝಾನ್ ಪ್ರೈಮ್ ಯೂಸರ್ಸ್ಗೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಯಾವ್ಯಾವ ಮೊಬೈಲ್ಸ್ ಯಾವ್ಯಾವ ಆಫರ್ಸ್ ಇದೆ ಅಂತ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ವೀಡಿಯೋ ಕೊನೆ ತನಕ ನೋಡಿಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಬರ್ತದೆ ಅದನ್ನು ಕ್ಲಿಕ್ ಕೊಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವೇ ನಮ್ಮ ವೀಡಿಯೋಸ್ಗಳನ್ನ ಮೊದಲು ನೋಡ್ಬೋದು. ಯೂಟ್ಯೂಬ್ ಜೊತೆ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಹೋಗಿ ಜಾಯ್ನ್ ಆದರೆ ನಿಮಗೆ ಒಳ್ಳೆ ಒಳ್ಳೆ ಆಫರ್ಸ್ಗಳು, ಇನ್ಸ್ಟೆಂಟ್ ಅಪ್ಡೇಟ್ಸ್ಗಳು ಬರುತ್ತೆ ಅದರಲ್ಲಿ. ಬೇಗ ಹೋಗಿ ಜಾಯ್ನ್ ಆಗಿ. ತುಂಬ ಮೊಬೈಲ್ಸ್ ಮೇಲೆ ತುಂಬ ಆಫರ್ಸ್ಗಳು ಬಂದಿದೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲಲ್ಲಿ. ಫಸ್ಟ್ ಮೊಬೈಲ್ ನಾನು ಸಜೆಸ್ಟ್ ಮಾಡೋದು ಕಮ್ಮಿ ರೇಟು ಲೋ ಎಂಡ್ ಮೊಬೈಲ್ ಆಗಿದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M01 ಕೋರು. ಇದು ಜಸ್ಟ್ 5000K ಸಿಗ್ತಾ ಇದೆ. ಜೊತೆಗೆ ನಿಮಗೆ 500 rupees ಡಿಸ್ಕೌಂಟ್ ಆಗುತ್ತೆ, ಅಮೆಝಾನ್ ಪೇ ಬ್ಯಾಲೆನ್ಸಾಗಿ ಬರುತ್ತೆ. 4500 ಸಿಗೋ ಫಸ್ಟ್ ಫೋನ್ ಇದು. ಇದು ನಾರ್ಮಲ್ ಯೂಸ್ಗಾಗಲ್ಲ, ಅದೇ ನಿಮ್ಮ ಅಜ್ಜಿ ತಾತ ಎಲ್ಲ ಪೇರೆಂಟ್ಸ್ ಕೊಡಿಸ್ಬೇಕಂದ್ರೆ ಒಳ್ಳೆ ಫೋನು. 1 GB ರ್ಯಾಮ್ ಇರುತ್ತೆ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ ಈ ಮೊಬೈಲಲ್ಲಿ. ನೋಡ್ಬೋದು, ನೀವು ಬೇಕಂದರೆ ತೊಗೋಬೋದು ನೋಡ್ಬಿಟ್ಟು. ಯಾರಿಗಾದರೂ ಕೊಡಬೇಕು ಗಿಫ್ಟ್ ಮಾಡಬೇಕಂದ್ರೆ ದೊಡ್ಡವ್ರಿಗೆ ಓಕೆ ಇದು. ನೆಕ್ಸ್ಟು 4 GB ರ್ಯಾಮಲ್ಲಿ ಮಾತಾಡಬೇಕಂದ್ರೆ ಫಸ್ಟ್ ಮೊಬೈಲ್ ನಾನು ಸಜೆಸ್ಟ್ ಮಾಡೋದು Redmi 9. ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ, ಯಾಕಂದರೆ 9000 ಇದೆ ಇದು. ಲಾಂಚ್ ಆಗಿದ್ದ ಟೈಮಲ್ಲಿ 9000 ಇತ್ತು. ಆದರೆ ಇದರಲ್ಲಿ ಏನಿದೆ ಅಂದರೆ ನೋಡ್ಬೋದು, 500 rupees ಕ್ಯಾಶ್ ಬ್ಯಾಕ್ ಬರುತ್ತೆ ಅಮೆಝಾನ್ ಪೇ ಬ್ಯಾಲೆನ್ಸಲ್ಲಿ. ಆವಾಗ ನಿಮಗೆ 8500 ಬಿದ್ದಂಗೆ ಆಗುತ್ತೆ. ಜೊತೆಗೆ ನೀವು ಏನಾದರೂ HDFC ಬ್ಯಾಂಕಿಂದ ಪೇ ಮಾಡ್ತೀನಿ ಅಂದರೆ ನಿಮ್ಮ ಮತ್ತೆ 900 rupees ಡಿಸ್ಕೌಂಟ್ ಆಗಿ ನಿಮಗೆ 7600 rupees ಸಿಕ್ತಂಗೆ ಹೋಗುತ್ತೆ ಮೊಬೈಲು. ತುಂಬ ಕಮ್ಮಿ ಬೆಲೆಗೆ ಸಿಕ್ತಂಗೆ ಆಗುತ್ತೆ. 3 GB ರ್ಯಾಮ್ದು ಈ ರೇಟಿಗೆ ಸಿಗೋದು, ಅದೇ 4 GB ರ್ಯಾಮೇ ನಿಮ್ಗೆ ಸಿಗುತ್ತೆ. ತುಂಬ ಒಳ್ಳೆ ಫೋನ್ ಇದು, ಆರಾಮಾಗಿ ಇದನ್ನು ತೊಗೋಬೋದು. ಇದು ಬಿಟ್ಟರೆ ಇನ್ನೊಂದು ಚೂರು ಚೆನ್ನಾಗಿರೋದು ನೆಕ್ಸ್ಟ್ ವರ್ಷನ್ ಅಂದರೆ Redmi 9 Prime ಇದೆ. ಅದರಲ್ಲಿ 2 ವೇರಿಯಂಟ್ ಲಾಂಚ್ ಮಾಡಿದ್ದಾರೆ, 64 GB ಮತ್ತು 128 GB ಇಂಟರ್ನಲ್ ಮೆಮೊರಿ. ನೀವು ಅದನ್ನು ತೊಗೋಬೋದು. ಅದು ನಿಮಗೆ 11000 ಇದೆ ನೋಡಿ, 128 GBದು. 11000 ನಿಮಗೆ 500 rupees ಕ್ಯಾಶ್ ಬ್ಯಾಕ್ ಬಂದರೆ 10500 ಆಗುತ್ತೆ. ಮತ್ತು ನೀವು HDFC ಬ್ಯಾಂಕ್ ಹಾಕಿದ್ರೆ ಮತ್ತೆ 1000 ಡಿಸ್ಕೌಂಟ್ ಆಗುತ್ತೆ, 9500 ಸಿಕ್ತಂಗಾಗುತ್ತೆ. ತುಂಬ ಒಳ್ಳೆ ಆಫರ್, ಇದನ್ನು ತೊಗೊಳ್ಳಿ. ನಾನು ಸಜೆಸ್ಟ್ ಮಾಡೋದು ಇದು ಫಸ್ಟು, ಇದನ್ನು ನೀವು ಸಜೆಸ್ಟ್ ಮಾಡ್ತಿದ್ದೀನಿ. 10000 ಒಳಗಡೆ ನಿಮ್ಮ ರೇಂಜ್ ಇತ್ತು ಅಂದರೆ ಆರಾಮಾಗಿ ತೊಗೋಬೋದು ಇದನ್ನು. ಇದನ್ನೇ ಹೋಗಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಮೊಬೈಲ್ ಮಾತ್ರ, ಫುಲ್ HD ಡಿಸ್ಪ್ಲೇ ಇದೆ. ಇದನ್ನೇ ಸಜೆಸ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟು ನೋಟಲ್ಲಿ ತೊಗೋಬೇಕು ಅಂದರೆ ರೆಡ್ಮಿ ನೋಟಲ್ಲಿ ತೊಗೋಬೇಕಂದ್ರೆ Redmi Note 9 ಸೇಮ್ Redmi 9 Prime ಏನಿದೆಯೋ ಅದೇ ಫೀಚರ್ ಥರ ಇದೆ. ಆದರೆ ಇದೊಂದು ಚೂರು ಮೆಮೊರಿ ಕಮ್ಮಿ ಇರುತ್ತೆ, ಆದರೆ ನೋಟ್ ಆಗಿರೋದ್ರಿಂದ ಜಾಸ್ತಿ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ, ಫುಲ್ HD ಡಿಸ್ಪ್ಲೇ ಇದೆ, ಫಾಸ್ಟ್ ಚಾರ್ಜಿಂಗ್ ವಿತ್ 5000 mAh ಬ್ಯಾಟ್ರಿ ಇದೆ. ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು, ಇದು ಒಳ್ಳೆ ಆಪ್ಷನ್ ನಿಮಗೆ. ನೆಕ್ಸ್ಟು ಬರೋದೇ ನಾನ್ ಚೈನಾ ಮೊಬೈಲ್ಸ್ ಆಗಿದ್ದು ಸ್ಯಾಮ್ಸಂಗ್. ಸ್ಯಾಮ್ಸಂಗಲ್ಲಿ ನಿಮಗೆ 13000 ಒಂದು ಮೊಬೈಲ್ ಇದೆ ನೋಡ್ಬೋದು, M21. ತುಂಬ ಚೆನ್ನಾಗಿದೆ, ಇದನ್ನು ತೊಗೋಬೋದು. ಫುಲ್ HD ಅಮೋಲ್ಡ್ ಡಿಸ್ಪ್ಲೇ ಸಿಗುತ್ತೆ, 6000 ಬ್ಯಾಟ್ರಿ ಸಿಗುತ್ತೆ MHದು. ತುಂಬ ಚೆನ್ನಾಗಿರೋ ಮೊಬೈಲು ಇದನ್ನು. ನೀವು ಮತ್ತೆ ನೀವು ಇದನ್ನು HDFC ಬ್ಯಾಂಕಿಂದ ತೊಗೊತೀನಿ ಅಂದರೆ ಮತ್ತೆ 1200 ಡಿಸ್ಕೌಂಟ್ ಆಗೋಗುತ್ತೆ ನಿಮ್ಗೆ. ಆವಾಗ ಒಂದು 11900 ಸಿಕ್ಕಂಗೆ ಆಗುತ್ತೆ. ಈ ಮೊಬೈಲು ಸೂಪರ್ ಮೊಬೈಲ್, ಇದನ್ನು ಪರ್ಚೇಸ್ ಮಾಡ್ಬೋದು. ಈ ಥರ ತುಂಬ ಮೊಬೈಲ್ಗಳಿದೆ. Redmi Note 9 Pro ಇದೆ ನೋಡಿ, ಅದು ಇದೆ 13000. ಸ್ಯಾಮ್ಸಂಗು ತೊಗೋಬೋದು, ಇಲ್ಲ ಇದು ತೊಗೋಬೋದು, ಎರಡೂ ಚೆನ್ನಾಗಿದೆ. ತುಂಬ ಆಫರ್ಸ್ಗಳು ಬಿಟ್ಟಿದ್ದಾನೆ ನೋಡ್ಬೋದು, ಹಂಗೆ ತುಂಬ ಆಫರ್ಸ್ಗಳಿದೆ. ಇನ್ನು ಐಫೋನಲ್ಲಿ ನೀವು ತೊಗೊತೀನಿ ಅಂದರೆ iPhone 11 ನೋಡ್ಬೋದು. 11ನಲ್ಲಿ 48000 ಲಾಂಚ್ ಆಗಿದೆ ಇದರಲ್ಲಿ. ಇದು ರಿಯಲ್ ಪ್ರೈಸ್ ಬಂದು 68000 ಅಂತಿದೆ. ಆಲ್ಮೋಸ್ಟ್ ಒಂದು 18000 ಡಿಸ್ಕೌಂಟ್ ಆದಂಗೆ ಹೋಗುತ್ತೆ. ಫಸ್ಟ್ ಟೈಮ್ ನಿಮಗೆ iPhone 11 ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗ್ತಿರೋದು. ಆರಾಮಾಗಿ iPhone 11 ನೀವು ಪರ್ಚೇಸ್ ಮಾಡ್ಬೋದು ಈ ರೇಟ್ಗೆ ನಿಮಗೆ. ಜೊತೆಗೆ ನೀವೇನಾದ್ರೂ HDFC ಬ್ಯಾಂಕಿಂದ ಪೇ ಮಾಡ್ತೀನಿ ಅಂದರೆ ಮತ್ತೆ 4000 ಡಿಸ್ಕೌಂಟ್ ಆಗುತ್ತೆ. ಆವಾಗ ನಿಮಗೆ ಮತ್ತೆ ಇದು 4000 ಡಿಸ್ಕೌಂಟ್ ಆಗಿ 44000 ಸಿಗುತ್ತೆ. ಫಸ್ಟು ನೀವೇನಾದ್ರೂ ಐಫೋನ್ ತೊಗೋಬೇಕಂದ್ರೆ ಇದನ್ನೇ ತೊಗೊಳ್ಳಿ ಅಂತ ಹೇಳ್ತೀನಿ. ತುಂಬ ಕಮ್ಮಿ ರೇಟಿಗೆ ಲಾಂಚ್ ಆಗಿದೆ ಇವಾಗ, ತುಂಬ ಆಫರ್ಸ್ ಇದೆ. ಬೇಗ ಹೋಗಿ ಪರ್ಚೇಸ್ ಮಾಡಿ. ಪ್ರೈಮ್ ಮೆಂಬರ್ಶಿಪ್ ಇರೋರು ಇವತ್ತೇ ಮಾಡ್ಬೋದು, ಇಲ್ಲ ನಾನ್ ಪ್ರೈಮ್ ಯೂಸರ್ಸ್ ನಾಳೆ ಮಾಡ್ಬೋದು. ಬೇಗ ಒಳ್ಳೆ ಫೋನ್ಸ್ಗಳು ಒಳ್ಳೆ ಆಫರಲ್ಲಿ ಇವಾಗ ಸಿಗ್ತಿದೆ, ಇವಾಗಲೇ ಪರ್ಚೇಸ್ ಮಾಡಿ. ಮತ್ತೆ ಸಿಗಲ್ಲ ಇಂಥ ಆಫರ್ಸ್ಗಳೆಲ್ಲ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಂಥ ಹೊಸ ಹೊಸ ವೀಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.